ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಓದು ಕರ್ನಾಟಕ ಕಾರ್ಯಕ್ರಮದ ಬಗ್ಗೆ ತಮಗೀಗಾಗಲೇ ಪರಿಚಯವಿದೆ ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಪ್ರಥಮ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಹೊರಬಂದಂತಹ ಒಂದು ಕಾರ್ಯಕ್ರಮವಾಗಿದೆ ಇದರಲ್ಲಿ ಸರಳ ಕನ್ನಡ ಮತ್ತು ಸರಳ ಗಣಿತ ಕುರಿತಂತೆ ನಾಲ್ಕು ಮತ್ತು ಐದನೇ ತರಗತಿಗಳಿಗಾಗಿ ಇರುವಂತಹ ಓದು ಕರ್ನಾಟಕ ಕಾರ್ಯಕ್ರಮವಾಗಿದೆ ಇತ್ತೀಚೆಗೆ ಕೋವಿಡ್ ನೈನ್ಟೀನ್ನ ಒಂದು ಕಾರಣದಿಂದಾಗಿ ಈ ಕಾರ್ಯಕ್ರಮವು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಥಗಿತಗೊಂಡಿತ್ತು ಆದರೆ ಮಕ್ಕಳ ಒಂದು ಕಲಿಕಾ ನ್ಯೂನತೆಯನ್ನು ಸರಿದೂಗಿಸಿಕೊಳ್ಳಲು ನಮ್ಮ ಇಲಾಖೆಯು ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಂದರೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮತ್ತೆ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಪುನರಾರಂಭಿಸಲು ಯೋಜನೆಯನ್ನು ಹಾಕಿಕೊಂಡಿದೆ ಅದರ ಅಡಿಯಲ್ಲಿ ಎಲ್ಲರಿಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಕಾರ್ಯಕ್ರಮವನ್ನು ಆರಂಭಿಸಿದ ನಂತರ ಎಲ್ಲ ಶಿಕ್ಷಕರು ಪ್ರಥಮ ಫೌಂಡೇಶನ್ ಡೆವಲಪ್ ಮಾಡಿರುವಂತಹ ಒಂದು ಆ್ಯಪನ್ನು ತಾವು ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತದೆ ಯಾವ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಮತ್ತು ಆ ಆ್ಯಪ್ಗೆ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅದಕ್ಕೂ ಮೊದಲು ಯಾರು ನನ್ನ ವಿಡಿಯೋವನ್ನು ಪ್ರಥಮ ಬಾರಿಗೆ ವೀಕ್ಷಿಸುತ್ತಿರುವರೋ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವುದಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಪಡೆಯಬಹುದಾಗಿದೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಲು ತಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರನ್ನು ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಜಿ ಪಿ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿ ಪ್ರಥಮ ಫೌಂಡೇಶನ್ನ ಒಂದು ಲೋಗೋ ಇರುವಂತಹ ಆ್ಯಪ್ ತೆರೆದುಕೊಳ್ಳುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಕಾಣುತ್ತೆ ಮೊದಲು ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಕೆಳಗಡೆ ಇರುವಂತಹ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆ ಜೆಂಡರ್ ಇದೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಆಮೇಲೆ ಚೂಸ್ ಯೂಸರ್ ಚೂಸ್ ಸ್ಟೇಟ್ ಅಂತ ಇದೆ ಚೂಸ್ ಪರ್ಸ್ನಲ್ ಟೈಪ್ ಅಂತ ಇದೆ ಇವೆಲ್ಲ ಮಾಹಿತಿಗಳನ್ನು ತುಂಬ್ತಾ ಹೋಗೋಣ ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮ್ ಹಾಕಿ ಜೆಂಡರ್ ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ಒಂದು ಸೆಟ್ ಮಾಡಿಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ ಮತ್ತೊಮ್ಮೆ ಅದೇ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಅದಾದ ನಂತರ ಚೂಸ್ ಯೂಸರ್ ಅಂತ ಇದೆ ಇಲ್ಲಿ ಪ್ರಥಮ ಅಂತ ಇದೆ ಗೌರ್ಮೆಂಟ್ ಅಂತ ಇದೆ ತಾವು ಯಾವುದಕ್ಕೆ ಸಂಬಂಧಿಸಿರುವರೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನಾನು ಗೌರ್ನಮೆಂಟ್ ಅಂತ ತಗೋತೀನಿ ಅದಾದ ನಂತರ ಚೂಸ್ ಸ್ಟೇಟ್ ಅಂತ ಇದೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿ ಅದಾದ ನಂತರ ಕರ್ನಾಟಕ ಸ್ಟೇಟ್ಗೆ ಸಂಬಂಧಿಸಿದಂತಹ ಆ್ಯಕ್ಟಿವೇಷನ್ ಕೋಡನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಕರ್ನಾಟಕಕ್ಕಾಗಿ ಇರುವಂತಹ ಕೋಡ್ ನೈನ್ ಜೀರೋ ಏಟ್ ಟು ಅಂತ ಇದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಸೆಲೆಕ್ಟ್ ಪರ್ಸ್ನಲ್ ಟೈಪ್ ಅಂತ ಇದೆ ಇಲ್ಲಿ ತಮಗೆ ಸಂಬಂಧಿಸಿದಂತಹ ಒಂದು ಆಪ್ಷನನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಟೀಚರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇದಾದ ನಂತರ ಕೊನೆಗೆ ಕೆಳಗಡೆ ಇರುವಂತಹ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ನು ಇದರ ಮುಂದಿನ ಹಂತಗಳಲ್ಲಿ ನಾವು ಶಾಲೆಗೆ ಸಂಬಂಧಿಸಿದಂತೆ ಓದು ಕರ್ನಾಟಕ ಕಾರ್ಯಕ್ರಮದ ಮಕ್ಕಳ ಕಲಿಕಾ ಪ್ರಗತಿಯನ್ನು ಯಾವ ರೀತಿ ತುಂಬಬೇಕು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ ಆಮೇಲೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ತಾವು ಆ ಲಿಂಕನ್ನು ಬಳಸ್ಕೊಂಡ್ಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು